ಆತ್ಮೀಯರೇ, ನಮಸ್ಕಾರ. ನಮ್ಮ ಕಿವಿಗೆ ವೆಂಟಿಲೇಟರ್ ಅನ್ನುವಂಥ ಪದ ಅಪ್ಪಳಿಸಿದ್ದೇ ಕೊರೋನಾ ಸಂದರ್ಭದಲ್ಲಿ. ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಜನ ಈ ರೋಗಕ್ಕೆ ತುತ್ತಾದಾಗ ಆಸ್ಪತ್ರೆಯಲ್ಲಿ ಬೆಡ್ ಬುಕ್ ಮಾಡ್ತಾಯಿದ್ರು. ಆಸ್ಪತ್ರೆಯಲ್ಲಿ ಇಂಥ ಚಿಂತಾಜನಕ ಸ್ಥಿತಿಯಲ್ಲಿ ರೋಗಿ ಬದುಕಿ ಉಳಿಬೇಕಾಗಿತ್ತು ಅಂದರೆ ವೆಂಟಿಲೇಟರ್ಸ್ ಬೇಕು ಅಂತ ಮಾತಾಡ್ತಾಯಿದ್ರು. ವೆಂಟಿಲೇಟರ್ಸ್ಗೂ ಆಕ್ಸಿಜನ್ಗೂ ವ್ಯತ್ಯಾಸ ಗೊತ್ತಿರದ ನಮ್ಮಂಥ ವೈದ್ಯಕೀಯ ಅಲ್ಲದ ವಿದ್ಯಾರ್ಥಿಗಳಿಗೆ ಇದೊಂದು ರೀತಿ ಗೊಂದಲ ಇತ್ತು. ಏನು ವ್ಯಕ್ತಿಗೆ ತೀವ್ರ ನಿಗಾ ಘಟಕದಲ್ಲಿ ಏನು ಆಕ್ಸಿಜನ್ ಹಚ್ತಾರೋ ಏನು ವೆಂಟಿಲೇಟರ್ ಕೊಡ್ತಾರೋ ಗೊತ್ತಿರಲಿಲ್ಲ. ಜಪಾನ್ ಪ್ರವಾಸದ ಸಂದರ್ಭದಲ್ಲಿ ಇಬ್ಬರು ಚಿಕ್ಕ ಮಕ್ಕಳ ತಜ್ಞರು ಡಾಕ್ಟ್ರು ನಮ್ಮ ಜೊತೆಗಿದ್ದರು. ಡಾಕ್ಟರ್ ಶೇಖರ್ ಸುಬ್ಬಯ್ಯ ಮತ್ತು ಡಾಕ್ಟರ್ ಚೇತನ್ ಗಿಣಗೇರಿಯವರು. ಅವರು ಈ ಜಪಾನಿನ ವೆಂಟಿಲೇಟರ್, ವಿಚ್ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಹೈ ಫ್ರೀಕ್ವೆನ್ಸಿ ಆಸಿಲೇಷನ್ ವೆಂಟಿಲೇಟರ್ಸ್, ವಿಶೇಷವಾಗಿ ಚಿಕ್ಕ ಮಕ್ಕಳಿಗಾಗಿ 1984 ಖ್ಯಾತ ವಿಜ್ಞಾನಿ ವೈದ್ಯ ಕಾಜುಫುಕೋ ನಿತ್ತ ಆರಂಭಿಸಿದ ಮೆಟ್ರಾನ್ ಕಂಪನಿಗೆ ಭೇಟಿ ಕೊಡುವ ಯೋಜನೆ ಇತ್ತು. ವೈದ್ಯರಲ್ಲದ ನಮಗ್ಯಾಕೆ ಈ ಕಂಪನಿಯ ಭೇಟಿ ಅಥವಾ ಈ ವೈದ್ಯರ ಭೇಟಿ ಅನ್ನುವಂಥ ಭಾವನೆ ಇತ್ತು. ಆದರೆ ಗೂಗಲ್ನಲ್ಲಿ ಇದರ ಮಾಹಿತಿ ಸಿಕ್ಕಾಗ, ಹಾಗಾದರೆ ಇದರ ಫೌಂಡರ್ ಒಂದು ವೇಳೆ ಸಿಗೋದಾದರೆ, ಕಾಜುಫುಕೋ ನಿತ್ತ ಭೇಟಿಯಾಗೋದಾದರೆ ಯಾಕೆ ನಾವು ಹೋಗಬಾರ್ದು ಅಂತ ತೀರ್ಮಾನ ಮಾಡಿ ಹೋದಾಗ ನಿಜವಾಗ್ಲೂ ನಮಗೆ ಬಹಳ ದೊಡ್ಡ ಅಚ್ಚರಿ ಕಾದಿತ್ತು. ಯಾವ ವ್ಯಕ್ತಿ ಕೊರೋನಾ ಸಂದರ್ಭದಲ್ಲಿ ಜಗತ್ತಿಗೆ ತನ್ನ ಉತ್ಕೃಷ್ಟ ಗುಣಮಟ್ಟದ ವೆಂಟಿಲೇಟರ್ಗಳನ್ನು ಸರಬರಾಜು ಮಾಡಿದ್ರು, ಜಗತ್ತಿನ ಸಾವಿರಾರು ಅಲ್ಲ ಲಕ್ಷಾಂತರ ಮಕ್ಕಳ ಪ್ರಾಣವನ್ನು ಕಾಪಾಡುವಂಥ ಭಾಳ ಕಂಫರ್ಟೇಬಲ್ ಮತ್ತು ಹ್ಯಾಂಡಿಯಾಗಿರುವಂಥ ವೆಂಟಿಲೇಟರ್ಗಳನ್ನು ಕಂಡುಹಿಡಿದ ವಿಜ್ಞಾನಿ ಕಾಜುಫುಕೋ ನಿತ್ತ ಅವರು ಭೇಟಿಯಾದದ್ದು ನಿಜವಾಗ್ಲೂ ಭಾಳ ಅವಿಸ್ಮರಣೀಯ ಘಟನೆ. ನಾನು ಬಹಳ ಸಲ ಹೇಳಿದ ಹಾಗೆ ಜಪಾನ್ ದೇಶದ ವಿಶೇಷತೆ ಏನು ಅಂದರೆ, ಅಲ್ಲಿ ಯಾವುದೇ ಪ್ರತಿಷ್ಠಿತ ವ್ಯಕ್ತಿಗಳು ಇದ್ದರೂ ಕೂಡ ಬೇರೆ ದೇಶದಿಂದ ನಿಯೋಗ ಬರ್ತದೆ, ಡೆಲಿಗೇಷನ್ ಬರ್ತದೆ ಅಂದರೆ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಾರೆ. ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಒಂದು ಸಲ ಅವ್ರ ಸಮಯವನ್ನು ಮೀಸಲಿಟ್ಟರು ಅಂದರೆ ಅಷ್ಟೇ ಪ್ರಾಮಾಣಿಕವಾಗಿ ನಮ್ಮ ಜೊತೆ ಎಂಥ ದೊಡ್ಡ VIP ಇದ್ದರೂ ನಡ್ಕೊಳ್ತಾರೆ ಅನ್ನೋದು ನಾವು ಈ ಮೆಟ್ರಾನ್ ಕಂಪನಿಯ ಭೇಟಿಯಿಂದ ಕಲ್ತ್ಕೊಂಡ್ವಿ. ಮುಖ್ಯವಾಗಿ ಅವ್ರು ನಮ್ಮನ್ನು ರಿಸೀವ್ ಮಾಡ್ಕೊಳ್ಳೋದು, ವಿಸಿಟಿಂಗ್ ಕಾರ್ಡನ್ನು ಎಕ್ಸ್ಚೇಂಜ್ ಮಾಡೋ ವಿಧಾನ, ಭಾಳ ಗೌರವಪೂರ್ವಕವಾಗಿ ಮುಗಿದ ಕೈ ಬಾಗಿದ ತಲೆ ಎಂಬ ಶರಣರ ವಾಣಿಯಂತೆ ಆ ವಿಸಿಟಿಂಗ್ ಕಾರ್ಡನ್ನು ನಮಗೆ ಕೊಟ್ಟು, ನಮ್ಮ ವಿಸಿಟಿಂಗ್ ಕಾರ್ಡನ್ನು ತಗೊಂಡು ಪರಿಚಯ ಮಾಡಿಕೊಂಡು, ಬೇರೆ ಏನೇ ಒತ್ತಡಗಳಿದ್ದರೂ ಕೂಡ ಅದನ್ನೆಲ್ಲ ಮರೆತು ಒಂದು ಸಲ ಸಮಯ ನಿಗದಿ ಆದಮೇಲೆ ಭೇಟಿ ಕೊಡುವ ಅವರ ಮನಸ್ಥಿತಿ ನಿಜವಾಗಲೂ ನಮಗೆ ಅನುಕರಣೀಯ. ಯಾಕೆ ಈ ನಿತ್ತ ನಾಯಕತ್ವದ ಮೆಟ್ರಾನ್ ಕಂಪ್ನಿ ಜಗತ್ತಿನಲ್ಲಿ ಹೆಸರುವಾಸಿಯಾಗಿದೆ ಅಂದರೆ, ಇವರು ಭಾಳ ಲೈಟ್ ವೇಟ್, ಹ್ಯಾಂಡಿ ಆ್ಯಂಡ್ ಹೈ ಕ್ವಾಲಿಟಿ ಗುಣಮಟ್ಟದ ವೆಂಟಿಲೇಟರ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಇಡೀ ಜಗತ್ತಿನಲ್ಲೇ ಹೆಸರುವಾಸಿಯಾದವರು. ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಕೊರೋನಾ ಸಂದರ್ಭದಲ್ಲಿ ಈ ವೆಂಟಿಲೇಟರ್ಗಳನ್ನು ಸರಬರಾಜು ಮಾಡಿದ ಹೆಗ್ಗಳಿಕೆ ಈ ತಂಡಕ್ಕೆ ಸಲ್ತದೆ. ನಮ್ಮ ಸುದೈವ ಏನು, 76 ಪ್ರಾಯದ ಡಾಕ್ಟರ್ ನಿತ್ತ ನಮ್ಮನ್ನು ರಿಸೀವ್ ಮಾಡಿಕೊಂಡ್ರು. ನಮ್ಮ ಜೊತೆ ಸುಮಾರು 4 ತಾಸು ಸಮಯವನ್ನು ಕಳೆದರು. ತಮ್ಮ ಕಂಪನಿ ಬೆಳೆದು ಬಂದ ಬಗೆ, ತಾವು ಕಂಡುಹಿಡಿದಿರುವಂಥ ವೈವಿಧ್ಯಮಯ ವೆಂಟಿಲೇಟರ್ ಇನ್ಸ್ಟ್ರೂಮೆಂಟ್ಸ್, ಅದಲ್ಲದೆ ಮಕ್ಕಳಿಗೆ ಭಾಳ ಹ್ಯಾಂಡಿಯಾಗಿರುವಂಥ ವೆಂಟಿಲೇಟರ್ಸನ್ನು ಹೇಗೆ ತಯಾರು ಮಾಡಿದರು, ಅದರ ಉಪಯೋಗ ಏನಾಯಿತು, ತಾವು 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ವಿಯೆಟ್ನಾಂ ಮೂಲವಾಸಿಯಾದ ಡಾಕ್ಟರ್ ನಿತ್ತ ಜಪಾನ್ ದೇಶಕ್ಕೆ ಬಂದದ್ದು, ಜಪಾನ್ ದೇಶದ ಸರ್ಕಾರ, ನ್ಯಾಷನಲ್ ಹೆಲ್ತ್ ಸರ್ವಿಸಸ್ ಮತ್ತು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಇವರು ನಿರಂತರ 1984 ಇಲ್ಲಿವರೆಗೂ ಕಂಡುಹಿಡಿದಂಥ ಎಲ್ಲ ತಮ್ಮ ತಂತ್ರಜ್ಞಾನದ ವಿನ್ಯಾಸಗಳನ್ನು ನಮಗೆ ತೋರಿಸಿದರು. ನಾವು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನದಿಂದ ಉತ್ತರ ಕೊಟ್ಟರು. ಇವರ ಸಹಾಯಕಿಯಾಗಿರುವಂಥ PRO ಕೂಡ ಇಂಗ್ಲೀಷ್ನಲ್ಲಿ ಅನೇಕ ಮಾಹಿತಿಯನ್ನು ನೀಡಿದರು. ಇಲ್ಲಿ ಭಾಳ ಗಮನಿಸಬೇಕಾಗಿದ್ದು ಏನು ಅಂದರೆ, ತಾಂತ್ರಿಕವಾಗಿ ಮೆಟ್ರಾನ್ ಸಂಸ್ಥೆ ತಯಾರು ಮಾಡಿರುವಂಥ ವೆಂಟಿಲೇಟರ್ಸ್ ಬಗ್ಗೆ ನನಗೆ ಹೇಳಲಿಕ್ಕೆ ಸಾಧ್ಯವಾಗದೇ ಇರ್ಬೋದು. ಆದರೆ ಮನುಷ್ಯನ ಪ್ರಾಣವನ್ನು ಕಾಪಾಡುವಂಥ, ಭಾಳ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮನುಷ್ಯನ ಪ್ರಾಣವನ್ನು ಉಳಿಸುವ
ಮತ್ತು ಸಾವನ್ನು ಪೋಸ್ಟ್ಪೋನ್ ಮಾಡುವ ತಾಕತ್ತಿರೋದು ಈ ವೆಂಟಿಲೇಟರ್ಗಳಿಗೆ. ಅದಕ್ಕೆ ನಾವು ಎಷ್ಟೋ ಸಂದರ್ಭದಲ್ಲಿ ಹೇಳ್ತೀವಿ, ಪರಿಸ್ಥಿತಿ ಭಾಳ ಗಂಭೀರ ಇದೆ, ವೆಂಟಿಲೇಟರ್ ತೆಗೆದ ಮೇಲೆ ಅವ್ರು ಉಳಂಗಿಲ್ಲ ಅಂತ. ಆದರೆ ಜಪಾನಿನ ದೊರೆ ಕರೋನಾ ಸಂದರ್ಭದ ನಂತರ ಇವರ ಸೇವೆಯನ್ನು ಕಂಡು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸ್ವತಃ ಅವರೇ ಆ ಮೆಟ್ರಾನ್ ಕಂಪ್ನಿಗೆ ಬಂದು ಎಂಪರರ್ ಅಕಿಹಿತೋ ಈ ಡಾಕ್ಟರ್ ನಿತ್ತಾ ಅವರನ್ನು ಅಭಿನಂದಿಸಿ ಹೋದಾಗ ಇಡೀ ಜಗತ್ತು ಬೆರಗುಗಣ್ಣಿನಿಂದ ಈ ಮೆಟ್ರಾನ್ ಕಂಪ್ನಿ ಕಡೆ ನೋಡೋಕೆ, ಆಧರಿಸಲಿಕ್ಕೆ, ಗೌರವಿಸಲಿಕ್ಕೆ ಪ್ರಾರಂಭ ಮಾಡಿತು. ಜಗತ್ತಿನ ಎಲ್ಲ ರಾಷ್ಟ್ರಗಳ ವೈದ್ಯಕೀಯ ವಿಜ್ಞಾನಿಗಳು, ದೊಡ್ಡ ದೊಡ್ಡ ಡಾಕ್ಟರ್ಗಳು, ಅವರ ಬದುಕಿನ ಬಹಳ ದೊಡ್ಡ ಆಸೆ ಏನಂದರೆ ನಾವು ಜೀವನದಲ್ಲಿ ಒಂದು ಸಲ ಡಾಕ್ಟರ್ ನಿತ್ತಾ ಅವ್ರನ್ನ ನೋಡಬೇಕು, ಅವ್ರು ಹೇಗಿದ್ದಾರೆ, ಅವರ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ತಿಳ್ಕೋಬೇಕು ಅಂತ ಬಯಸ್ತಾರೆ. ಆದರೆ ಆ ಅವಕಾಶ ಎಲ್ರಿಗೂ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ತಂಡದ ನಾಯಕತ್ವವನ್ನು ವಹಿಸಿದ ಸವಿತಾ ಮತ್ತು ರಚನಾ ಅವರ ಪರಿಶ್ರಮದಿಂದಾಗಿ ಡಾಕ್ಟರ್ ನಿತ್ತಾ ಅವರ ಭೇಟಿ ನಮಗೆ ಸಾಧ್ಯ ಆಗೋದಲ್ಲದೇ ಅವರು ನಮ್ಮ ಜೊತೆ 4-5 ತಾಸು ಸಮಯ ಕಳೆಯೋದಲ್ಲದೆ ಸಮಾಧಾನದಿಂದ ಉತ್ತರ ಕೊಟ್ಟು ನಮ್ಮ ಜೊತೆ ಮಧ್ಯಾಹ್ನದ ಊಟ ಮಾಡಿದ್ದು ಕೂಡ ಆವತ್ತಿನ ಮಿತಿಗೆ ನನಗೆ ಕೊಟ್ಟ ಖುಷಿಗಿಂತಲೂ ಭಾರತಕ್ಕೆ ವಾಪಸ್ ಬಂದಮೇಲೆ ಡಾಕ್ಟರ್ ಕಜುಫುಕು ನಿತ್ತಾ ಬಗ್ಗೆ ಅನೇಕ ಮಾಹಿತಿಗಳನ್ನು ನಾನು ಓದಿದಾಗ ನಾನು ಈ ವಿಷಯವನ್ನು ಯಾರಿಗಾದರೂ ಹೇಳಿದ್ರೆ ನಂಬ್ತಾರ ಅನ್ನುವಂಥ ಪ್ರಶ್ನೆ ನನ್ನನ್ನು ಕಾಡಲಿಕ್ಕೆ ಪ್ರಾರಂಭ ಆಯಿತು. ಆ ಮೆಟ್ರಾನ್ ಕಂಪನಿಯ ಡಾಕ್ಟರ್ ಬಾಡಿ ಲ್ಯಾಂಗ್ವೇಜ್, ಆ ಸೌಜನ್ಯ, ಪ್ರೀತಿ, ವಿಶ್ವಾಸ, ಶ್ರದ್ಧೆ, ಆತ್ಮವಿಶ್ವಾಸ, ಅದನ್ನೆಲ್ಲ ನೋಡಿದಾಗ ಭಾರತೀಯರಾದ ನಾವು ಯಾವುದಾದ್ರೂ ಕ್ಷೇತ್ರದಲ್ಲಿ ಸೆಲಿಬ್ರಿಟಿಗಳಾಗಿಬಿಟ್ರೆ ನಮ್ಮ ವರ್ತನೆ ದುರಹಂಕಾರದಿಂದ ಕೂಡಿರ್ತದೆ. ಆದರೆ ಆ ನಿರಹಂಕಾರಿ ಭಾವ, ಸಮರ್ಪಣಾ ಮನೋಧರ್ಮ ಕೇವಲ ವಿಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಅನ್ನೋದು ನನಗೆ ಇವರನ್ನು ನೋಡಿದಾಗ ಅನ್ನಿಸ್ತು. ಇವರ ಕಂಪ್ನಿ ತಯಾರು ಮಾಡುವ ಮೆಟ್ರಾನ್ ಕಂಪನಿ ತಯಾರು ಮಾಡುವ ಸಲಕರಣೆಗಳು, ಫ್ಯಾಕ್ಟ್ರಿ, ಅವುಗಳನ್ನೆಲ್ಲ ನಮಗೆ ಪರಿಚಯಿಸಿ ಆರೋಗ್ಯ ಕ್ಷೇತ್ರ ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯ. ಅಮರ್ತ್ಯ ಸೇನ್ ಹೇಳುವ ಹಾಗೆ ಒಂದು ಸಶಕ್ತ ದೇಶದ ಲಕ್ಷಣ ಆ ದೇಶದ ವ್ಯಕ್ತಿಗಳ ಆರೋಗ್ಯ, ಶಿಕ್ಷಣ ಮತ್ತು ಆದಾಯ ಅನ್ನೋ ಹಾಗೆ ಪ್ರವಾಸಿಗನಾದ ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟ ಜಪಾನಿಗರ ಉತ್ಕೃಷ್ಟ ಸಾಧನೆಯನ್ನು ಕಣ್ಣಾರೆ ನೋಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ತಮಗೂ ಪರಿಚಯಿಸಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ನಾಡಿನ ವೈದ್ಯರುಗಳು, ವೈದ್ಯಕೀಯ ವಿಜ್ಞಾನಿಗಳು ಮತ್ತು ಆಸಕ್ತರು ಈ ಮಾಹಿತಿಯನ್ನು ನೋಡಿದರೆ ನನಗೂ ಅಷ್ಟೇ ಖುಷಿಯಾಗ್ತದೆ. ನಮಸ್ಕಾರ. ಶರಣು ಶರಣಾರ್ಥಿ.